ಒಬ್ರು ಗಾಡಿ ಇನ್ನೊಬ್ರು ಹಿಡ್ಕೊಂಡು ಎಳ್ದಾಡ್ಕೊಂಡು ಕ್ಯಾಮ್ರ ತಿರುಗಿಸಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಛತ್ರಿಗಳು ಗೈಸ್ ನಾವಿಬ್ರು ಫೋನ್ ಹಾಕಿ ಕೇಳ್ತಾ ಇದ್ದಾನೆ ಊಟ ಇದೆಯೋ ಇಲ್ವಾ ನಮಗೆ ಅಲ್ಲಿ ಅಂತ, ಬಿಕಾಸ್ ಲೇಟ್ ಆಗಿದೆ. ಏನ್ ಮಾಡೋದು, ಇನ್ನೊಂದ್ಸರಿ ಮಾಡು. ಇಂದು ನಮ್ಮದೇ ಚಿಂತೆ. ಓಕೆ ಸೊ ಗೈಸ್, ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ ನೋಡಿ ಆನ್ ದಿ ವೇನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮನೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಅದು ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಆಕ್ಚುಲಿ ಇವತ್ತಿನ ದಿನ ಫುಲ್ಲಿ ಪ್ಯಾಕ್ಡ್ ಅಂದರೆ ಫುಲ್ಲಿ ಪ್ಯಾಕ್ಡು. ಎಷ್ಟರ ಮಟ್ಟಿಗೆ ಅಂದರೆ ಬೆಳಗ್ಗೆ ಎದ್ದಿದ್ದೆ ಪಟ್ಟ ಅಂತ ಹೇಳ್ಬಿಟ್ಟು, ಇವತ್ತು ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದ್ವಿ ನಾವು ನಮ್ಮ ಲೇಔಟ್ನಲ್ಲಿ. ಸೊ ಅದನ್ನು ನಾನು ಏನು ವ್ಲಾಗ್ ಮಾಡೋಕೆ ಹೋಗಲಿಲ್ಲ, ಇವತ್ತು ನಂದೂ ಫೋಟೋ ನಾನು ತೊಗೊಳಕ್ಕೆ ಹೋಗಲಿಲ್ಲ, ಮೋಸ್ಟ್ಲಿ ಡ್ಯಾಡಿದು ಒಂದು ಫೋಟೋ ಇರಬೇಕು. ಸೊ ಅದನ್ನು ಹಾಕ್ತೀನಿ ನೋಡಿ. ಅಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ರಾಜು ಭಯ್ಯ ಫೋನ್ ಹಾಕಿದ್ರು, ಬಾ ಮಗ ಫಂಕ್ಷನ್ಗೆ ಹೊರಟು ಬರೋಣ ಅಂತ. ಆ್ಯಕ್ಚುಲಿ ನಿನ್ನೆ ಹೇಳಿದ್ದ, ನಿನ್ನೆ ಇಲ್ಲ ಮಗ ಆಗೋದಿಲ್ಲ ನನಗೆ, ಇವೆಲ್ಲ ಇತ್ತಲ್ಲ ಫಂಕ್ಷನ್, ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ, ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು, ಸೊ ಅದಕ್ಕೋಸ್ಕರ ಬರಲ್ಲ ಅಂದಿದ್ದೆ. ಆಮೇಲೆ ಎಲ್ಲ ಮುಗ್ದಿತ್ತು, ಸರಿ ಆಯಿತು ಬಾ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿ ಹೊರಟಿದ್ದೀನಿ. ಎರಡು ಫಂಕ್ಷನ್ ಇದೆ, ಸೊ ಎಲ್ಲೆಲ್ಲಿ ಅಂದರೆ ನಾನು ಮಧ್ಯದಲ್ಲಿದ್ದೀನಿ, ಸೊ ಎರಡು ಎರಡೆರಡು ಮೂಲೆಯಲ್ಲಿದ್ದಾವೆ ಫಂಕ್ಷನ್ನು. ಸೊ ಅಂದರೆ ಅವೆರಡು ಫಂಕ್ಷನ್ಗೂ ನಾನು ಮಧ್ಯದಲ್ಲಿದ್ದೀನಿ. ಸೊ ಬೈನ್ಗೆ ಹೇಳಿದೆ, ಅಲ್ಲೇ ಒಂದು ಯಾವ್ದಕ್ಕಾರು ಬಂದ್ಬಿಡು ಯಾವ ಫಂಕ್ಷನ್ಗೆ ಅನ್ಸುತ್ತೋ ಅದಕ್ಕೆ, ಅಲ್ಲಿ ಬಂದು ನೀನು ಪಿಕ್ ಮಾಡ್ಕೊಂಡು ಇನ್ನೊಂದನ್ನು ಅಟೆಂಡ್ ಮಾಡ್ಕೊಂಡು ಮುಗಿಸ್ಕೊಂಡು ನೀನು ವಾಪಸ್ ಅಲ್ಲೇ ಬಿಟ್ಬಿಟ್ಟು ಹೋಗೋ ಥರ ಪ್ಲಾನ್ ಮಾಡ್ಕೋತೀನಿ ಅಂತ. ಸೊ ಅದೇ ಇವತ್ತಿನ ಪ್ಲಾನು, ಸೊ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಭಾನುವಾರ ಏನು ಕೆ ಜಿಗೆ ಏನೋ ವೆಜ್ ತಿನ್ನ ಕೊಯ್ತಾ ಇದೆಯಾ ಅಂತೆಲ್ಲ ಅನ್ಕೊಬೇಡಿ, ಅಲ್ಲಿ ನಾನ್ ವೆಜ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗಕ್ಕೆ ರೆಡಿ ಆಗಿರೋದು. ಮನೇಲಿ ನಾನ್ ವೆಜ್ ಬಿಟ್ಬಿಟ್ಟು ಹೊರಗಡೆ ವೆಜ್ ತಿನ್ನಕ್ಕೆ ಹೋಗೋಕ್ಕೆ ಮನ್ಸಾಗೋದಿಲ್ಲ, ಗಟ್ಟಿ ಮಾಡ್ಕೊಂಡು ಒಂದೆರಡು ಸರಿ ಹೋಗಿರ್ಬೋದು, ಬಟ್ ಇವತ್ತು ಹಂಗೇನಿಲ್ಲ, ಅಲ್ಲೂ ನಾನ್ ವೆಜ್ಜೆ. ಅದಕ್ಕೆ ಖುಷಿ ಖುಷಿಯಾಗಿ ಮುಗುಳು ನಗೆಯಿಂದ ಹೋಗ್ತಾ ಇದ್ದೀನಿ ನಾನು. ನೋಡಿ ಗೈಸ್, ಜಾಮ್ ಮೇಲೆ ಜಾಮು, ಮೇಲ್ ಮೇಲೆ ಜಾಮು, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಆ್ಯಂಡ್ ನಮ್ಮ ಭಯ್ಯಾಜಿ ಅವಾಗಿಂದ ಫೋನ್ ಮಾಡ್ತಾವ್ರೆ, ಯಾಕೋ ಗೊತ್ತಿಲ್ಲ ಭಯ್ಯ ಭಯ್ಯ ಅಂತ ಕರಿತಾ ಇದ್ದೀನೋ ಅವನ್ನ. ಸೊ ಅವನು ಅವಾಗಿಂದ ಫೋನ್ ಮಾಡ್ತಾವನೆ, ಎರಡು ಸರಿ ಫೋನ್ ಮಾಡಿದ್ದಾನೆ, ಗೊತ್ತಾಗಲಿ ಅವನಿಗೆ ಏನಕ್ಕೆ ಬಂದಿಲ್ಲ, ಐ ಮೀನ್ ಏನಕ್ಕೆ ಲೇಟ್ ಆಯಿತು ಅಂತ. ಏನು ಮಾಡೋಕ್ಕಲ್ಲ, ಇವತ್ತು ಭಾನುವಾರ ಅಷ್ಟಿರಲ್ಲ ಅಂದ್ಕೊಂಡೆ, ಬಟ್ ಆದ್ರೂ ಇದೆ. ಇವರೇನೋ ಆಟಗಳು ಆಡ್ತಾವ್ರೆ, ಒಬ್ರು ಗಾಡಿ ಇನ್ನೊಬ್ರು ಹಿಡ್ಕೊಂಡು ಎಳ್ದಾಡ್ಕೊಂಡು. ಕ್ಯಾಮ್ರಾ ತಿರುಗಿಸಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ವಿಂಡೋ ಇಳಿಸ್ಬೇಕಾ ಹೇಳಿ? ಹಾ ಹೌದು, ನೋಡಿದ್ದೀರಾ ಇಲ್ಲ ವ್ಲಾಗ್ ಮಾಡೋದು ನೋಡಿ ಗೊತ್ತಾಯ್ತಾ? ಹೌದಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರೋ. ಅವರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇದ್ದಾರಂತೆ. ಎನರ್ಜಿಗೆ ಒಳ್ಳೆ ಸಾಂಗ್, ಭಯ ಸಿಕ್ಬಿಟ್ಟವ್ರೆ, ಲೆಟ್ಸ್ ಗೋ. ಮಾತಾಡು ಏನಾದ್ರು, ಯಾಕೋ ಸೈಲೆಂಟ್ ಆಗಿದ್ಯಾ ಬೈದ್ನ ಏನಾದ್ರು? ಮತ್ತೆ ಒಳ್ಳೆ ಜಗಳ ಆಡ್ಕೊಂಡ್ಬಿಟ್ಟಿದೀವಿ ನಾವು, ಅನ್ನೋ ಥರ ಮಾತೇ ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಏನು ಹೊಸದಾಗ ಮಾಡ್ತಿದ್ದೀನಿ, ನನ್ನ ಹತ್ರ ಸಡನ್ ಆಗಿ ತೆಗೆದು ಮಾಡ್ತಿದ್ಯಾ ಅಂತ, ಇವೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀಯ ನೀನು ಅಂತ ನಾನು ಅನ್ಕೊಂಡಿದ್ದೆ. ಹಾಂ ಹೇಳು, ಅಲ್ಲಿ ಬ್ಲಾಗ್ ಮಾಡಲ್ಲ, ವ್ಯವಸ್ಥೆ ಮಾಡಿ ಇಷ್ಟ ಇಲ್ಲ. ಮಾಡ್ಬೇಡ ಅಂತ ಹೇಳಕ್ ಬಂದ, ಸರಿ ಆಯ್ತು ಬಾ, ಆಯ್ತು ಮಿಕ್ಕಿದ ಅಲ್ಲಿ ಮಾತಾಡೋದು, ಸರಿ ಆಯ್ತು ಬಿಡು, ಮಿಕ್ಕಿದ ಕಾರಲ್ಲಿ ಮಾತಾಡೋದಂತ. ಯಾಕೋ ಹಂಗೆ ನೋಡ್ತೀಯಾ, ತಿನ್ಬಿಡು ಅಂತಾರ? ಎಷ್ಟು ನೋಡಿ ಹೆಂಗೆ ನೋಡ್ತಾರೆ ಪ್ಲೀಸ್. ನಾವಿಬ್ರು ಊಟ ಮಾಡ್ತಾ ಇಲ್ಲ, ಉಪವಾಸ ಇದ್ದೀವಿ. ಸೊ ನಮ್ಮ ಜೊತೆ ಬಂದಿದ್ದ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಊಟಕ್ಕೆ, ನಾವಿಬ್ಬರೇ ಕುತ್ಕೊಂಡಿದ್ದೀವಿ. ಯಾಕಪ್ಪ? ಛತ್ರಿಗಳು ಗೈಸ್ ನಾವಿಬ್ರು, ಇಲ್ಲಿ ತಿಂದರೆ ವೆಜ್ಜು, ಅಲ್ಲಿ ಇನ್ನೊಂದು ಕಡೆ ನಾನ್ ವೆಜ್ಜು, ಅದಕ್ಕೆ ನಾನ್ ವೆಜ್ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲೇನು ತಿನ್ನಕ್ಕೆ ಹೋಗ್ತಾರ, ನಮ್ಮ ಜೊತೆ ಇದ್ದಿದ್ದ ಫ್ರೆಂಡ್ಸ್ ಎಲ್ಲ ಹೋಗಿ ಊಟ ಮಾಡ್ತಾ ಇದ್ದಾರೆ, ಅವ್ರು ಊಟ ಮುಗಿಸ್ಕೊಂಬರ್ಲಿ, ಅವ್ರು ಬಂದಮೇಲೆ ಎಲ್ಲ ಒಟ್ಟಿಗೆ ಬಾಯಿ ಹೇಳ್ಬಿಟ್ಟು ಹೊರಡೋದು ಇನ್ನೊಂದು ಜಾಗಕ್ಕೆ ನಾನ್ ವೆಜ್ ತಿನ್ನಕ್ಕೆ ಅಲ್ವಾ. ಅಲ್ಲಿಂದ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು, ಫ್ರೆಂಡ್ಸ್ಗೆಲ್ಲ ಬಾಯಿ ಹೇಳ್ಬಿಟ್ಟು, ಏನೋ ಇವತ್ತು ಮಾತಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ, ಯಾಕಪ್ಪ ಏನಿಲ್ಲ, ಯಾಕೆ ಹೇಳು? ಬಟ್ ಎನಿವೇ ಚೆನ್ನಾಗಿತ್ತು, ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದ್ದು ಫ್ರೆಂಡ್ಸ್ಗೆಲ್ಲ, ಎಷ್ಟು 5 ವರ್ಷ ಆಯ್ತಲ್ಲ. ಹೌದು, ಲಾಸ್ಟ್ ಕಾಲೇಜ್ ಅಲ್ಲಿ ಮೀಟ್ ಆಗಿದ್ದು, ಅದಾದ್ಮೇಲೆ ಮೀಟ್ ಆಗಿರ್ಲಿಲ್ಲ. ಸೊ ಆಫ್ಟರ್ 5 ಇಯರ್ಸ್ ಮೀಟ್ ಆಗಿದ್ದು ನಾವು. ಗ್ರೇಟ್. ಸೊ ಎನಿವೇ ಇರ್ಲಿ, ಸೊ ಇಲ್ಲಿಂದ ಆಲ್ಮೋಸ್ಟ್ 8 ಕಿಲೋಮೀಟರ್ ಇದೆಯಾ ಇನ್ನೊಂದು ಜಾಗ? 15 ಕಿಲೋಮೀಟರ್. ಲೆಟ್ಸ್ ಗೋ. ಊಟ ಮಾಡಿಲ್ಲ ಇದ್ದ, ಮೂರು ಗಂಟೆ ಆಗಿದೆ, ಹಸು ಒಂದು ಕಡೆ ಇಲ್ಲ 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 ಪಟ್ಟ ಅಂತ ಹೇಳ್ಬಿಟ್ಟು ಇಲ್ಲೇ ತಿನ್ಬಿಡೋಣ ಅನ್ನಿಸ್ತಾ ಇದೆ.
ಒಂದು ಫೋನ್ ಹಾಕಿ ಕೇಳ್ತಾ ಇದ್ದಾನೆ ಊಟ ಇದೆಯೋ ಇಲ್ವಾ ನಮಗೆ ಅಲ್ಲಿ ಅಂತ, ಬಿಕಾಸ್ ಲೇಟ್ ಆಗಿದೆ. ಏನ್ ಮಾಡೋದು, ಏನು ಮಾಡೋಕ್ಕಾಗಲ್ಲ, ಕೇಳ್ಕೊಂಬಿಡೋದು ಬೆಟರು. ನಮ್ಮ ಹೊಟ್ಟೆ ಪಾಡು, ನಮ್ಮ ಹೊಟ್ಟೆಗೆ ನಾವು ಮೋಸ ಮಾಡ್ಕೊಡಕ್ಕಾಗಲ್ಲ ಗೈಸ್. ನೋಡು ಮಗ ನೋಡು, ಒಳ್ಳೊಳ್ಳೆ ಟೀ ಶರ್ಟ್ಗಳಿದಾವೆ, ರಾರ ರಕ್ಕಮ್ಮ ಟೀ ಶರ್ಟ್ ಎಲ್ಲ ಇದೆ. ವಿಕ್ರಾಂತ್ ರೋಣ ಅವರು ಬೇಕಾ ಯಾಕಲ ಗೈಸ್? ಒಳ್ಳೊಳ್ಳೆ ಟೀ ಶರ್ಟ್ ಹಾಕೊಂಡವ್ರೆ, ಅದೇ ಕಲರ್ಫುಲ್ ಆಗಿದೆ. ಆ ಮೀನ್ ವಾಸನೆ ಇಲ್ಲ ಇಲ್ಲ ನೋಡ್ರಿ, ರಾಶಿ ಭಾನುವಾರ ಸ್ಪೆಷಲ್. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಸ್ಮೆಲ್ ಬರ್ಬೇಕಾದ್ರೆ ಬೇಡ ಅನ್ನಕ್ಕಾಗಲ್ಲ ಸ್ಮೆಲ್. ಗೈಸ್ ಯಾವುದೋ ಹಂಪಿ ಬಂಪಿ ರೋಡ್ ಅಲ್ಲಿ ಬಂದ್ಬಿಟ್ಟಿದ್ದೀವಿ ಗೈಸ್ ಅಂತ ಅನ್ಕೊಂಬಿಡಿ. ಹ್ಞೂ, ದೇವ್ರೇ ಆಫ್ ರೋಡ್ ಫೀಲೇ ಬರ್ತಾ ಇದೆ, ಅಷ್ಟು ಹಿಂದೆ ಮುಂದೆ ಹಿಂಗೆ ಆಡ್ತಾ ಇದೆ. ಬಟ್ ನಿಮಗೆ ಗೊತ್ತಾಗಲ್ಲ ಬಿಡಿ ಎಷ್ಟು ಆಗ್ತಿರೋದು. ಓಕೆ ಸೊ ಗೈಸ್ ಬಂದ್ವಿ, ಎಲ್ಲರೂ ಕೈ ಒರೆಸ್ಕೊಂಡು ಹೋಗ್ತಾ ಇದಾರೆ. ನಮಗೆ ಊಟ ಸಿಗದೆ ಸಾಕು ಬಡ, ಎಲ್ಲ ನಕ್ತಾ ಇದ್ದಾರೆ. ಹಾಂ ಸಿಗಲ್ಲ ಅಂತ ಹಸುವಾಗಿದೆ. ಗೈಸ್ ನಲ್ಲಿ ಮೂಳೆಲಿ ಒಳಗಡೆ ಇರತ್ತೆ, ತೆಗಿಯೋದಕ್ಕೆ ಕಷ್ಟ ಬೀಳ್ತಾನೆ. ಇನ್ನೊಂದ್ಸರಿ ಮಾಡು. ಬರಲಿಲ್ಲ, ದಮ್ ಸಾಕಾಗ್ತಾ ಇಲ್ಲ, ಜೋರಾಗಿಳಿ. ಸೊ ಗೈಸ್ ಗೈಸ್ ಮುಖದ ಮೇಲೆ ಒಂದು ನಗುವಿದೆ, ಮುಖದಲ್ಲಿ ಒಂದು ಐ ಮೀನ್ ಮುಖ ಅರಳಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಹೊಟ್ಟೆ ಊಟ ಬಿದ್ದಿದೆ, ತಲೆ ಓಡಕ್ ಸ್ಟಾರ್ಟ್ ಆಗಿದೆ, ಸಮಾಧಾನ ಆಗಿದೆ ಮನ್ಸಿಗೆ ಅಂತ. ಸೊ ಊಟ ಇತ್ತು, ನೋಡಿದ್ರಲ್ಲ ಶಾರ್ಟ್ ಅಣ್ಣನಲ್ಲಿ ಮುಳೆ ಎಳಿತಾ ಇದ್ದಿದ್ದೆ ಹೆಂಗೆ ಎಳಿತಾ ಇದ್ದ ಅಂತ. ಸೊ ಚೆನ್ನಾಗಿತ್ತು ಊಟ, ಆ್ಯಂಡ್ ಎಲ್ಲ ಮುಗೀತು. ಇವತ್ತಿನ ಪ್ಲ್ಯಾನ್ಸ್ ಏನೇನಿತ್ತು ಕಂಪ್ಲೀಟಾಗಿ ಮುಗಿದಿದೆ. ಸೊ ನೆಕ್ಸ್ಟ್ ಇನ್ನೇನು ಪ್ಲ್ಯಾನ್ಸ್ ಇಲ್ಲ, ಇಲ್ಲಿದ್ದಾವೆ ಅಲ್ಲಿ ಇರಲಿಲ್ಲ, ಉಪಯೋಗನೇ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಏನು ಬಗ್ಗೆ ಮಾತಾಡ್ದಾ ಇವನು ಅಂತ. ಸರಿ ಇಲ್ಲ ಇವನು. ಸೊ ನಿನಗೆ ಆಯ್ತು ಬಿಡು ಹೋಲಿ. ಸೊ ಅಷ್ಟೇ, ಇನ್ನೇನಿಲ್ಲ ಗೈಸ್, ಸೀದಾ ಮನೆಗೆ ಹೋಗೋದು. ನೋಡೋಣ, ಆದರೆ ಒಂದು ಬ್ರೇಕ್ ಹಾಕ್ಬೇಕಾ ಏನಾದ್ರು ನೋಡೋಣ, ಬಿಕಾಸ್ ಊರು ಬಿಟ್ಟು ಆಚೆ ಬಂದಂಗೆ ಫೀಲ್ ಆಗ್ತಿದೆ. ಫುಲ್ ಕಾಡಿಗೆ ಬಂದ್ಬಿಟ್ಟಿದ್ದೀವಿ, ಆ್ಯಕ್ಚುಲಿ ಹಳ್ಳಿನೂ ಅಲ್ಲ ಕಾಡಿದು. ಓಕೆ, ನಾ ಮನೆಗಳೇ ಇಲ್ಲ ಇಲ್ಲಿ, ಹಳ್ಳಿ ಅದು ಮನೆ ಇರ್ತವೆ ಊರು ಒಂದು. ಗೈಸ್ ನೋಡಿ ಇಲ್ಲಿ ಯಾವ ಲೆವೆಲ್ ಕ್ರೌಡ್ ಇದೆ ಅಂತ. ಅಲ್ಲಿ ಮುಂದೆ ಎಲ್ಲ ಸಂತೆ ಎಲ್ಲ ಬರೀ ಬಟ್ಟೆ, ರೋಡ್ ಸೈಡ್ ಅಲ್ಲಿ ಬಟ್ಟೆ ಹಾಕೊಂಡಿದ್ದಾರೆ ಫುಟ್ಪಾತ್ ಅಲ್ಲಿ ನೋಡ್ರಿ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ ಆಯ್ತಪ್ಪ ಓಟ್ ಬನ್ನಿ ಬಾಯ್. ಏನ್ ಆಫ್ ಮಾಡ್ತೀವಿ ಅಂತ ಕಾಯ್ತಾ ಇದ್ಯಾ? ಏನಾರು ಹೇಳ್ಬೇಕಾ? ತಮಾಷೆ ಆಗಿತ್ತು ಅದು, ಏನಾರು ಹೇಳ್ಬೇಕಿತ್ತ? ಓಕೆ ಮಗ ಬಾಯ್, ಸಿ ಯು, ಟೇಕ್ ಕೇರ್. ಮುಗೀತು ಎಲ್ಲ, ಅವನು ಡ್ರಾಪ್ ಮಾಡಿದೆ. ಇವಾಗ ಸೀದಾ ನಾನು ನಮ್ಮ ಮನೆಯ ಕಡೆಗೆ ಹೋಗಬೇಕು. ಸೊ ಲೆಟ್ಸ್ ಗೋ ಗೈಸ್. ಏನು ಹೇಳಿ, ಸಂಡೇ ಒಳ್ಳೆ ಭರ್ಜರಿ ಊಟ ಆಯಿತು. ಮನೇಲಿ ಹೇಳ್ತಾ ಇದ್ರು ಅಲ್ಲ ನಾನ್ ವೆಜ್ ಮಾಡ್ತಾ ಇದೀವಿ ಮನೇಲಿ, ಅದನ್ನ ಬಿಟ್ಬಿಟ್ಟು ಹೊರಗಡೆ ಹೋಗ್ತಾ ಇದೀಯ ವೆಜ್ ತಿನ್ನಕ್ಕೆ ಅಂತ. ಇಲ್ಲಮ್ಮ ನಾನ್ ವೆಜ್ ಅದಕ್ಕೋಸ್ಕರ ಹೋಗಿದ್ದೀನಿ ಅಂತ ಹೇಳಿದೆ. ಒಮ್ಮೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಹೆಂಗೋ ಸಿಕ್ತು ನಮಗೆ, ಲಾಸ್ಟ್ ಲಾಸ್ಟಲ್ಲಿ ಸಿಗುತ್ತಾ ಇಲ್ವಾ ಅಂತ ಅನಿಸಿದ್ದು ಹೆಂಗೋ ನಮ್ಮ ಪಾಲಿಗೆ ಬರ್ದಿತ್ತು, ಅದೇ ಖುಷಿ.